ಶಾಸಕ ಮಾಡಾಳ್ ಕುಟುಂಬದ ವಿರುದ್ಧ ಭ್ರಷ್ಟಾಚಾರ ಪ್ರಕರಣ ಈಗಾಗಲೇ ಸದ್ದು ಮಾಡಿದೆ ಮಾಡಾಳ್ ಕುಟುಂಬಕ್ಕೆ ಚನ್ನಗಿರಿ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ ಪುತ್ರ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಬೇಡಿಕೆ ಇಟ್ಟಿದ್ರು ಮಾಡಾಳ್ ವಿರುಪಾಕ್ಷಪ್ಪ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಲೋಕಾಯುಕ್ತ ಬಲೆಗೆ ಬಿದ್ದ ಬೆನ್ನಲ್ಲೇ ಬಹಳಷ್ಟು ಬೆಳವಣಿಗೆಗಳ ಒಂದು ವಾತಾವರಣವನ್ನು ನಾವು ನೀವೆಲ್ಲ ನೋಡ್ತಾ ಇದ್ವಿ ಮಾಡಾಳ್ ಪುತ್ರ ಮಲ್ಲಿಕಾರ್ಜುನ್ ಮಾಡಾಳ್ ಅವರಿಗೆ ಮಣೆ ಹಾಕಿಲ್ಲ ಹೈ ಕಮಾಂಡ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಬೆಂಬಲಿಗರು ಎಲ್ಲ ಸಭೆ ನಡೆಸುತ್ತಾ ಇದ್ದಾರೆ ನಮ್ಮ ಆಟ ತೋರಿಸಬರಣ ಅನ್ನುವ ಒಂದು ತರಾತುರಿಯಲ್ಲಿ ಇದ್ದಾರೆ ಒಂದು ಉಮೇದಿಯಲ್ಲಿ ಇದ್ದಾರೆ ಚನ್ನಗಿರಿಯ ಮಾಡಾಳ್ ಗ್ರಾಮದಲ್ಲಿ ಈ ಸಭೆ ನಡೆಯತಾ ಇದೆ ಪಕ್ಷೇತರರಾಗಿ ಮಲ್ಲಿಕಾರ್ಜುನ್ ಕಣಕ್ಕೆ ಇಳಿಯುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅನ್ನೋದು ಪ್ರೆಸೆಂಟ್ ಅಪ್ಡೇಟ್ ಸದ್ಯದ ಸಮಾಚಾರ ಮಾಡಾಳ್ ವಿರುಪಾಕ್ಷಪ್ಪ ಈಗಾಗಲೇ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸುದ್ದಿ ಆದರೂ ಲೋಕಾಯುಕ್ತ ಬಲೆಗೆ ಬಿದ್ದರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ವಿ ಅದರ ಜೊತೆಗೆ ಅವರು ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದಂಥ ಬೆಳವಣಿಗೆಗಳು ಆಗುತ್ತವೆ ಅಂತ ಹೇಳಿ ದುಡ್ಡಿರೋನ್ ಏನು ಬೇಕಾದರೂ ಮಾಡ್ಕೋಬೋದ್ರಿ ಅನ್ನೋ ಮಾತುಗಳಿದ್ವು ಅಲ್ವೇ ಆದರೆ ದುಡ್ಡು ಜಾಸ್ತಿ ಆಗಿ ಭ್ರಷ್ಟಾಚಾರ ಆರೋಪದಲ್ಲಿ ಸಿಕ್ಕಾಕೊಂಡಾಗ ಏನಾಗುತ್ತೆ ಅನ್ನೋದರ ಒಂದು ಜ್ವಲಂತ ಸಾಕ್ಷ್ಯಗಳನ್ನು ಪವರ್ ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ ಆ ಫುಟೇಜ್ನ ಗಮನಿಸ್ತಾ ಇದ್ದೀರಿ ಮಾಡಾಳ್ ಕುಟುಂಬಕ್ಕೆ ಚನ್ನಗಿರಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಮಾಡಾಳ್ ಗ್ರಾಮದಲ್ಲಿ ದೊಡ್ಡ ಮಟ್ಟದ ಸಭೆ ನಡೆಸ್ತಾ ಇದ್ದಾರೆ ಪಕ್ಷೇತರರಾಗಿ ಕಣಕ್ಕಿಳಿಬಹುದು ಅನ್ನುವ ಒಂದು ಕ್ಲೂ ಸಿಕ್ಕಿದೆ ಹಾಗಾಗಿ ಪಕ್ಷ ತತ್ವ ಸಿದ್ಧಾಂತ ದೇಶ ಅವೆಲ್ಲವೂ ಭಾಷಣ ಮಾಡೋಕೆ ಮಾತ್ರ ಅನ್ನೋದು ಪದೇ ಪದೇ ರುಜುವಾತ್ ಆಗ್ತಾ ಇರುತ್ತೆ ಅಲ್ವೇ ಈಗ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಪಕ್ಷ ಏನು ದೇಶ ಮೊದಲು ಪಕ್ಷ ಮೊದಲು ಆಮೇಲೆ ನಾವು ಅಂತೆಲ್ಲ ಹೇಳ್ತಾ ಇರುವಂಥವ್ರು ಏನು ಮಾಡ್ತಾರೆ ಇಷ್ಟೇ ಸಮಾಚಾರ ಇದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಇದನ್ನು ರಿಪೀಟ್ ಮಾಡ್ತಾ ಇರ್ತೀನಿ ಈ ತತ್ವ ಸಿದ್ಧಾಂತ ಶಿಸ್ತು ಇವುಗಳೆಲ್ಲ ಆತ್ಮಸಾಕ್ಷಿ ಬಹಳ ಪದಪ್ರಯೋಗ ಮಾಡ್ತಿರ್ತಾರಲ್ಲ ನಮ್ಮ ನಾಯಕರು ಎಲ್ಲದಕ್ಕೂ ರೆಡಿಯಾಗಿರ್ತಾರ್ರಿ ಅವರು ಗೆದ್ರೆ ಆಡೋಕೆ ಬಂದಿದ್ದೆ ಸೋತ್ರೆ ನೋಡೋಕೆ ಬಂದಿದ್ದೆ ಅವರ ನಿಲುವುಗಳು ಬದಲಾದರೆ ಅದಕ್ಕೊಂದಿಷ್ಟು ಕಾರಣಗಳಿರುತ್ತವೆ